ಹಾಯ್ ಫ್ರೆಂಡ್ಸ್, ನಾನು ನನ್ನ ಕುಟುಂಬಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಮುದ್ರ ಮಿಂದು ಸಾರು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನಿಲ್ಲಿ 1.5 kg ಸಮುದ್ರ ಮೀನು ತಗೊಂಡಿದ್ದೀನಿ. ಇಲ್ಲಿ ನಾನು ಮೊದಲಿಗೆ ನಿಂಬೆಹಣ್ಣು ಗಾತ್ರಷ್ಟು ಹುಣಸೆ ಹಣ್ಣನ್ನು ನೆನೆಸ್ಲಿಕ್ಕಿಡ್ತಾ ಇದ್ದೀನಿ ನೀರಲ್ಲಿ. ನಮ್ಮದು ಮೀನು ಸಾರಿಗೆ ಮಸಾಲೆ ಎಲ್ಲ ರೆಡಿ ಆಗೋಷ್ಟರಲ್ಲಿ ಚೆನ್ನಾಗಿ ನೆಂದಿರುತ್ತೆ ನಿಂಬೆಹಣ್ಣು. ನಾನಿಲ್ಲಿ ಮಣ್ಣಿನ ಮಡಿಕೆ ತಗೊಂಡಿದ್ದೀನಿ. ಮಣ್ಣಿನ ಮಡಿಕೆಯಲ್ಲಿ ಮೀನು ಸಾರು ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ಮಣ್ಣಿನ ಮಡಿಕೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಒಂದು ಸ್ವಲ್ಪ ಮೆಂತ್ಯ ಹಾಕೋತಿದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು ಇಲ್ಲಿ ನಾನು ಸಾಂಬಾರು ಈರುಳ್ಳಿ ತಗೊಂಡಿರೋದು. ಚಿಕ್ಕಿರುಳ್ಳಿ, ಚಿಕ್ಕಿರುಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಮೀನು ಸಾರಿಗೆ. ಅದಕ್ಕೋಸ್ಕರ ಚಿಕ್ಕಿರುಳ್ಳಿ ಮತ್ತು ಮಣ್ಣಿನ ಮಡಿಕೆಯಲ್ಲಿ ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗುವಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 cup ತೆಂಗಿನ ತುರಿ ತಗೊಂಡಿದ್ದೀನಿ. 1.5 inches ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ತೆಂಗಿನ ತುರಿಗೆ ಶುಂಠಿನ ಹಾಕೋತಿದ್ದೀನಿ. 2 spoon ಅರಿಶಿನ ಪುಡಿ, 3-4 spoon ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ 3 spoon ಹಾಕ್ಕೊಂಡಿದ್ದೀನಿ. ಇಲ್ಲಿ ಅಚ್ಚಕಾರದ ಪುಡಿ ನಮ್ಮದಷ್ಟು ಖಾರ ಇರಲಿಲ್ಲ, ಅದಕ್ಕೋಸ್ಕರ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಇದು ಮಿಕ್ಸಿ ಆಗಿದೆ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ಥರ ಫ್ರೈ ಆದರೆ ಸಾಕು. ಉಪ್ಪನ್ನು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋತ್ತಿಗೆ ಹಾಕ್ಕೋಬೇಕು. ಇವಾಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ಳೋಣ. ಮೀನು ಸಾರು ಸ್ವಲ್ಪ ಗಟ್ಟಿನೂ ಮಾಡ್ಕೋಬೋದು, ಇಲ್ಲಾಂದರೆ ತೆಳ್ಳಗೂ ಮಾಡ್ಕೋಬೋದು. ನಾನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಗೊಜ್ಜು ಥರ ಬೇಕು ಅನ್ನೋದಾದರೆ ಗಟ್ಟಿಯಾಗೂ ಮಾಡ್ಕೋಬೋದು ನೋಡಿ. ಇಷ್ಟು ನೀರು ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಹುಣ್ಸೆಣ್ಣು ರಸನ ಮೀನು ಸಾರಿಗೆ ಹಾಕ್ಕೊಳ್ಳೋಣ. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ ಒಂದು ಸ್ವಲ್ಪ ಕುದಿ ಬರ್ತಾ ಇದೆಯಲ್ಲ, ಇಷ್ಟು ಕುದಿ ಬರೋತ್ತಿಗೆ ಮೀನನ್ನ ಸೇರಿಸ್ಬೇಕು. ಮೀನನ್ನ ತುಂಬ ಹೊತ್ತು ಬೇಯಲಿಕ್ಕೆ ಬಿಡಬಾರ್ದು. ಚೆನ್ನಾಗಿ 1-2 ನಿಮಿಷ ಕುದಿಸಿದ್ಮೇಲೆ ಮೀನನ್ನ ಹಾಕಿರ್ತೀವಿ, ಅದರಿಂದ ಅದು ಸ್ವಲ್ಪ ಬಿಸಿ ಇರತ್ತಲ್ವಾ. ಮತ್ತು ಮಣ್ಣಿನ ಮಡಿಕೆಯಲ್ಲಿ ಮಾಡೋದಾದರೆ ಮಣ್ಣಿನ ಮಡಿಕೆ ತುಂಬ ಬಿಸಿ ಇರುತ್ತೆ, ಅದರಿಂದ ಒಂದು ಮೀನು ಹಾಕಿದ್ಮೇಲೆ 1-5 ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡಿಬಿಡ್ಬೇಕು. ಮಣ್ಣಿನ ಮಡಿಕೆ ಬಿಸಿಲೇ ಅದು ಬೆಂದ್ಕೊಳ್ಳತ್ತೆ ಮೀನು. ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಣ ಮೀನನ್ನ. ಮೀನು ಫ್ರೈಗೆ ಬೇಕಾಗಿರೋ ಮೀನನ್ನ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಮೇಲ್ಗಡೆ ಮಾತ್ರ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಅರಿಶಿನ ಪುಡಿ 2 spoon ಹಾಕ್ಕೊಂಡಿದ್ದೀನಿ. ಅಚ್ಚಕರದ ಪುಡಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ನಾನೊಂದು ಸ್ವಲ್ಪ ಖಾರವಾಗಿ ಹಾಕ್ಕೊಂಡಿದ್ದೀನಿ. ಉಪ್ಪು, ನಿಂಬೆಹಣ್ಣು. ನಾನಿಲ್ಲಿ 1 kg ಮೀನನ್ನ ಫ್ರೈ ಮಾಡ್ಕೋತಿದ್ದೀನಿ, ಆದ್ದರಿಂದ ಒಂದು ಫುಲ್ ನಿಂಬೆಹಣ್ಣಿನ ರಸನ ಹಿಂಡ್ಕೋತಿದ್ದಿ. ಇವಾಗ ಒಂದು ಸ್ವಲ್ಪ ನೀರು ಹಾಕೋಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕು. ಇವಾಗ ಕಲಸ್ಕೊಂಡಿರೋ ಮಸಾಲೆಗೆ ಮೀನುಗಳನ್ನ ಹಾಕೋತಿದ್ದೀನಿ. ಮಸಾಲೆನ ಮೀನಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1/2 ಗಂಟೆ ಹಾಗೆ ಫ್ರೀಸರಲ್ಲಿ ಏನಾದರೂ ಇಡಬೇಕು, ಇಲ್ಲಾಂದರೆ ಹಾಗೇನೆ ಹೊರಗಡೆ ಇಟ್ಟರು ಆಯಿತು, ಫ್ರೀಸರಲ್ಲೇ ಇಡಬೇಕು ಅಂತೇನಿಲ್ಲ ನೋಡಿ. ಮೀನು ಸಾರು ಕುದಿ ಬರ್ತಾ ಇದೆ. ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಆವಾಗ ಇಲ್ದಿದ್ರೆ ಮಣ್ಣಿನ ಮಡಿಕೆ ಅಲ್ವಾ, ತುಂಬ ಬಿಸಿ ಇರುತ್ತೆ ಮಣ್ಣಿನ ಮಡಿಕೆ, ಅದರಲ್ಲೇ ಬೆಂದೋಗ್ಬಿಡತ್ತೆ ಮೀನು ನೋಡಿ. ಇದು ಕರೆಕ್ಟಾಗಿ ಬೆಂದಿದೆ ಇವಾಗ. ಇವಾಗ ನಾವು ಫಿಶನ್ನ ಫ್ರೈ ಮಾಡ್ಕೊಳ್ಳೋಣ. ಮೀನು ಸಾರಿಗೂ ರೆಡಿ ಆಯಿತು. ಇವಾಗ ಫಿಶ್ ಫ್ರೈ ಮಾಡಿಕೊಂಡ್ರೆ ಮೀನು ಸಾರು ಆಯಿತು, ಫ್ರೈಯು ರೆಡಿ ಆದಂಗೆ ಆಗುತ್ತೆ ನೋಡಿ. ಒಂದು ಸ್ವಲ್ಪ ಪ್ಯಾನಲ್ಲಿ ಎಣ್ಣೆ, ನಾನು ಪ್ಯಾನ್ ಚಿಕ್ಕದಿರೋದ್ರಿಂದ 2 ಮೀನನ್ನ ಫ್ರೈ ಮಾಡ್ಕೋತಿದ್ದೀನಿ. ಮುಚ್ಚಳ ಮುಚ್ಚಿ 1-5 ನಿಮಿಷ ಫ್ರೈ ಆಗ್ಲಿಕ್ಕೆ ಬಿಟ್ಬಿಡ್ಬೇಕು. ನೋಡಿ ಇದು ಇವಾಗ ಫಿಶ್ ಫ್ರೈ ಕೂಡ ರೆಡಿ ಇದೆ.
ನೋಡಿದ್ರಲ್ಲ ಫ್ರೆಂಡ್, ತುಂಬ ಸುಲಭವಾಗಿ ಹೇಗೆ ಫಿಶ್ ಫ್ರೈ ಮತ್ತು ಸಾರು ಮಾಡೋದನ್ನು ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು.